ಹಾಗಾದರೆ ನೇರವಾಗಿ ಸಿ ಟಿ ರವಿಯವರು ತನ್ನ ಸಮುದಾಯದ ಪಕ್ಷದ ನಾಯಕ ಆಗಲಿಕ್ಕೆ ರೆಡಿ ಇಲ್ಲ ಎಲ್ಲ ಸಮುದಾಯದ ನಾಯಕ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ನಮಗೇನಂದ್ರೆ ನೋಡಿ ನಮಗೆ ಮೋದಿ ಯಾವತ್ತಾರು ಜಾತಿ ಹೆಸರಿ ರಾಜಕಾರಣ ಮಾಡಿದಾರಾ ನನಗೊಂದು ಜಾತಿ ಇದೆ ಅದರ ಬಗ್ಗೆ ನಂಗೆ ಗೌರವ ಇದೆ ಆದರೆ ಪ್ರಧಾನಮಂತ್ರಿ ಯಾವತ್ತಾರು ಜಾತಿ ಹೆಸ್ರು ಹೇಳ್ಕೊಂಡು ರಾಜಕಾರಣ ಮಾಡಿದಾರಾ ಅವರ ಯಾವುದಾದ್ರೂ ಯೋಜನೆಗಳಲ್ಲಿ ಜಾತಿ ಕೇಂದ್ರಿತವಾಗಿರುವಂಥ ಯಾವುದಾದ್ರೂ ಒಂದು ಯೋಜನೆ ಇದೆಯಾ ಯಾವ ಯೋಜನೆ ಇದೆ ಹೇಳಿ ಅಲ್ಲಿ ಏನಾದ್ರು ನಿನ್ನ ಜಾತಿ ಅಂತ ಕೇಳಿರುವಂಥ ಯಾವುದಾದ್ರು ಒಂದು ಯೋಜನೆ ಕೊಟ್ಟಿದ್ದಾರ ಎಲ್ಲವೂ ಕೂಡ ಬಡತನವನ್ನು ಆಧರಿಸಿದ್ದಿದೆ ಮಹಿಳಾ ಕೇಂದ್ರಿತವಾಗಿರ್ತಕ್ಕಂಥ ಯೋಜನೆಗಳಿದ್ದಾವೆ ವಿದ್ಯಾರ್ಥಿ ಕೇಂದ್ರಿತವಾಗಿರ್ತಕ್ಕಂಥ ಯೋಜನೆಗಳಿದ್ದಾವೆ ಬಡವರನ್ನ ಬಡವರಿಗೆ ಬಲ ಕೊಡೋ ಯೋಜನೆಗಳಿದ್ದಾವೆ ಜಾತಿ ಕೇಂದ್ರಿತವಾಗಿರೋ ಯೋಜನೆಗಳಿಲ್ಲ ಯಾರು ಜಾತಿ ಕೇಂದ್ರಿತ ಯೋಜನೆಗಳ ರಾಜಕಾರಣ ಮಾಡೋದು ತಮ್ಮನ್ನು ತಾವು ಸೋ ಕಾಲ್ಡ್ ಜಾತ್ಯತೀತರು ಅಂತ ಕರ್ಸ್ಕೊಳ್ಳೋರು ಹಿಂದೂ ಸಮಾಜವನ್ನು ಜಾತಿ ಮೇಲೆ ಒಡೆಯೋದು ಅಲ್ಪಸಂಖ್ಯಾತರನ್ನ ಸಂಖ್ಯಾತರನ್ನ ವೋಟ್ ಆಗಿ ಬಳಸ್ಕೊಡೋದು ಅವರ ಸ್ವಂತ ಸ್ವಾರ್ಥಕ್ಕೆ ರಾಜಕಾರಣ ಮಾಡೋದು ಇದು ಅವ್ರು ಮಾಡೋದು ನಾನು ಸ್ವಂತದ ಹಿತದ ರಾಜಕಾರಣ ಅಲ್ಲವೇ ಇಲ್ಲ ನನ್ನ ಸೈದ್ಧಾಂತಿಕ ಕಾರಣಕ್ಕೆ ರಾಜಕಾರಣ ಆ ಕಾರಣಕ್ಕೇ ನಾನು ಕೆಲವರಿಗೆ ಅಪ್ರಿಯ ಆಗಿದ್ದೀನಿ ಕೆಲವರಿಗೆ ಪ್ರಿಯ ಆಗಿದ್ದೀನಿ